ಪಬ್ಲಿಕ್ ಟಿ ವಿ ಸತತ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿಯ ಬಳಿಕ ಈಗ ಸರ್ಕಾರ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿತ್ತು ಬಾಡಿಗೆದಾರರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನು ನಿಮ್ಮ ಪಬ್ಲಿಕ್ ಟಿ ವಿ ಮಾಡಿತ್ತು ಇನ್ನೂರು ಯೂನಿಟ್ ಫ್ರೀ ವಿದ್ಯುತ್ ಗ್ಯಾರಂಟಿಯಲ್ಲಿದ್ದಂತಹ ಗೊಂದಲಕ್ಕೆ ಸ್ವತಃ ಇಂಧನ ಸಚಿವರೇ ಸ್ಪಷ್ಟನೆಯನ್ನು ಮಾಡಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಇವತ್ತು ಪ್ರೆಸ್ ಮೀಟನ್ನು ಮಾಡಿದರು ಪ್ರೆಸ್ ಮೀಟ್ನಲ್ಲಿ ಇರುವಂತಹ ಗೊಂದಲಗಳನ್ನ ಬಗೆಹರಿಸುವ ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಹಾಗಾದ್ರೆ ಯಾವ ರೀತಿಯ ಗೊಂದಲಗಳಿದ್ವು ಆ ಗೊಂದಲಗಳಿಗೆ ಇವತ್ತು ಇಂಧನ ಸಚಿವರು ಕೊಟ್ಟಂತಹ ಸ್ಪಷ್ಟನೆ ಏನು ನೋಡ್ತಾ ಹೋಗೋಣ ಹನ್ನೆರಡು ತಿಂಗಳ ವಿದ್ಯುತ್ ಬಳಕೆಯ ಸರಾಸರಿ ಆಧಾರದ ಮೇಲೆ ಉಚಿತ ಯೂನಿಟ್ ಹಂಚಿಕೆಯಾಗುತ್ತೆ ಪ್ರತಿ ಗ್ರಾಹಕರಿಗೂ ಸರಾಸರಿ ಆಧಾರದ ಮೇಲೆಯೇ ಉಚಿತ ವಿದ್ಯುತ್ತನ್ನ ರಾಜ್ಯ ಸರ್ಕಾರ ಹಂಚಿಕೆ ಮಾಡುತ್ತೆ ಅಂತ ಹೇಳಿ ಸ್ವತಃ ಇಂಧನ ಸಚಿವರೇ ತಿಳಿಸಿದ್ದಾರೆ ಹನ್ನೆರಡು ತಿಂಗಳ ವಿದ್ಯುತ್ ಬಳಕೆಯ ಸರಾಸರಿ ಆಧಾರದ ಮೇಲೆ ಉಚಿತ ಉದ್ದಿ ವಿದ್ಯುತ್ ಏನಿದೆ ಅದನ್ನು ನಾವು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸರಾಸರಿ ಆಧಾರದಲ್ಲಿ ನಿಗದಿ ಮಾಡಿದ ಯೂನಿಟ್ ಒಳಗೆ ಮಾತ್ರ ಬಳಸಬೇಕು ಅದಕ್ಕಿಂತ ಮೇಲೆ ಬಳಸಿದರೆ ಅದನ್ನು ನೀವು ಕಟ್ಟಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ಸರಾಸರಿ ಯೂನಿಟ್ಗಿಂತ ಹೆಚ್ಚು ಬಳಸಿದರೆ ಬಿಲ್ ಅನ್ನು ಕಟ್ಟಬೇಕು ಸರಾಸರಿ ಅಂದರೆ ನೀವು ತಿಂಗಳಿಗೆ ಐವತ್ತು ಯೂನಿಟನ್ನು ಬಳಸ್ತಾ ಇದ್ರೆ ಅದನ್ನು ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ ಅದಕ್ಕೆ ಹತ್ತು ಪರ್ಸೆಂಟ್ ಆ್ಯಡ್ ಆನ್ ಆಗಿ ನಿಮಗೆ ಕೊಡ್ತಾರೆ ಅದಕ್ಕಿಂತ ನೀವು ಹೆಚ್ಚು ಬಳಕೆ ಮಾಡಿದ್ದೇ ಆದರೆ ನೀವು ಬಿಲ್ ಕಟ್ಟಬೇಕಾಗುತ್ತೆ ಸರಾಸರಿ ವಿದ್ಯುತ್ಗಿಂತ ಹೆಚ್ಚು ಬಳಸಿದ್ರೆ ಪ್ರತಿ ಯೂನಿಟ್ಗೆ ಶುಲ್ಕವನ್ನು ಕೂಡ ನಿಗದಿ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಉದಾಹರಣೆಗೆ ನಿಮಗೆ ಮಾಸಿಕವಾಗಿ ಸರಾಸರಿ ನೂರ ಐವತ್ತು ಯೂನಿಟ್ ಫ್ರೀ ಕೊಟ್ಟಿದೆ ಸರ್ಕಾರ ಅಂತ ಇಟ್ಕೊಳ್ಳಿ ಅದರೊಳಗೆ ನೀವು ಬಳಸಬೇಕು ನೂರ ಐವತ್ತಕ್ಕಿಂತ ನೀವು ಎಕ್ಸ್ಟ್ರಾ ಬಳಸಿದ್ರೆ ಇನ್ನೂರು ಯೂನಿಟ್ ಫ್ರೀ ಅಂತೇಳಿ ನೂರ ಅರವತ್ತು ಯೂನಿಟ್ ಅನ್ನು ನೀವು ಬಳಸಿದ್ರೆ ನೀವು ಹಣವನ್ನು ಪಾವತಿಸಬೇಕಾಗುತ್ತೆ ನಿಮಗೆ ನಿಗದಿಪಡಿಸಿರುವಂತಹ ಸರಾಸರಿ ಮೀರಿದ ನಂತರ ಪ್ರತಿ ಯೂನಿಟ್ಗೆ ಬಿಲ್ ಅನ್ನು ನೀವು ಕಂಪಲ್ಸರಿಯಾಗಿ ಪಾವತಿಸಲೇಬೇಕು ಉದಾಹರಣೆಗೆ ಹತ್ತು ಯೂನಿಟ್ ಹೆಚ್ಚುವರಿ ಬಳಸಿದರೆ ಆ ಹತ್ತು ಯೂನಿಟ್ಗೆ ಮಾತ್ರ ಬಿಲ್ ಅನ್ನು ಕಟ್ಟಬೇಕು ಅಂತ ಹೇಳಿ ಸ್ವತಃ ಇಂಧನ ಸಚಿವ ಕೆ ಜೆ ಜಾರ್ಜೆ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಪ್ರೆಸ್ ಮೀಟ್ನಲ್ಲಿ ಉಳಿದಂತೆ ಇನ್ನೂರು ಯೂನಿಟ್ ದಾಟಿದರೆ ಯಾವುದೇ ರಿಯಾಯಿತಿ ಇಲ್ಲದೆ ಫುಲ್ ಬಿಲ್ ಅನ್ನು ಕಟ್ಟಬೇಕು ಅಂತ ಹೇಳಿ ಇರುವಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಇಂಧನ ಸಚಿವರು ಈ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ತಲುಪಿಸುವ ಕೆಲಸವನ್ನ ನಾವು ಮಾಡ್ತೇವೆ ನುಡಿದಂತೆ ನಡೆದುಕೊಳ್ತೇವೆ ಅಂತ ಹೇಳಿ ಸ್ವತಃ ಇಂಧನ ಸಚಿವರೇ ಸ್ಪಷ್ಟಪಡಿಸಿರುವಂತಹದ್ದು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಪಬ್ಲಿಕ್ ಟಿವಿ ಕಳೆದ ಎರಡು ದಿನಗಳಿಂದಲೂ ಕೂಡ ನಿರಂತರವಾಗಿ ಈ ವಿಚಾರಕ್ಕೆ ವರದಿಯನ್ನು ಬಿತ್ತರಿಸ್ತಾ ಇತ್ತು ಪ್ರಸಾರವನ್ನು ಮಾಡ್ತಾ ಇತ್ತು ಬಾಡಿಗೆದಾರರ ಮನಸ್ಸಿನಲ್ಲಿ ಈ ಫ್ರೀ ಸ್ಕೀಮ್ ವಿಚಾರಕ್ಕೆ ಬಗ್ ಒಂದಿಷ್ಟು ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದ್ವಲ್ಲ ಅದನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡಿತ್ತು ಈ ಗೊಂದಲಗಳ ನಡುವೆನೆ ಈಗ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದೆ ನೀವು ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ ನೀವು ಹನ್ನೆರಡು ತಿಂಗಳು ನಾವು ಲೆಕ್ಕ ತಗೊಳ್ತೀವಿ ಹನ್ನೆರಡು ತಿಂಗಳು ಆವರೇಜ್ ತಗೊಳ್ತೀವಿ ಈ ಹನ್ನೆರಡು ತಿಂಗಳು ಆವರೇಜ್ ಸಿಗುವಾಗ ಎಪ್ಪತ್ತು ಅಥವಾ ನೂರು ನೂರು ಯೂನಿಟ್ ಬಂದಿರ್ತದೆ ಆ ನೂರು ಯೂನಿಟ್ಗೆ ಹತ್ತು ಪರ್ಸೆಂಟು ನಿಮಗೆ ಎಕ್ಸ್ಟ್ರಾ ಕೊಡ್ತೀವಿ ನಾವು ಹಂಡ್ರೆಡ್ ಆ್ಯಂಡ್ ಟೆನ್ ಬಿಟ್ಟು ಮತ್ತೆ ನೀವೇನು ಕನ್ಸ್ಯೂಮ್ ಮಾಡ್ತಿರಲ್ಲ ನೀವು ಆ ನೂರ ಐವತ್ತು ಮಾಡಿದರೆ ಆ ನಲವತ್ತು ಯೂನಿಟ್ ಎಕ್ಸ್ಟ್ರಾ ಕನ್ಸ್ಯೂಮ್ ಮಾಡೋದಕ್ಕೆ ರೆಗ್ಯುಲರ್ ಕರೆಂಟ್ ಚಾರ್ಜ್ ಕೊಡಬೇಕಾಗ್ತದೆ ನೋಡಿ ನಾವು ಪ್ರತಿ ವರ್ಷವೂ ಏನು ಕನ್ಸಿ ಇದನ್ನು ಕೊಟ್ಟಿದ್ದೀವಿ ಅದನ್ನು ಕೊಡ್ತೀವಿ ಈಗ ನಾವು ಏನು ಮಾಡಿದ್ದೀವಿ ಈಗ ಆವರೇಜು ನಾವು ತಗೊಂಡು ಏನು ಕೊಡ್ತೀವಿ ಅದನ್ನು ನಾವು ಕೊಡ್ತೀವಿ ಬಾಕಿ ಎಲೆಕ್ಟ್ರಿಸಿಟಿ ಬಿಲ್ಲು ಜಾಸ್ತಿ ಆಗಿಬಿಟ್ರೆ ಎಕ್ಸಸ್ ನೀವು ಯೂಸ್ ಮಾಡೋದಕ್ಕೆ ನಿಮ್ಮ ಅವರೇಜಿಗಿಂತ ಮೇಲೆ ಯೂಸ್ ಮಾಡಿದ್ರೆ ಆ ಟೈಮಲ್ಲಿ ಯಾವ ಎಲೆಕ್ಟ್ರಿಸಿಟಿ ಚಾರ್ಜಸ್ ಬರುತ್ತೋ ಅದು ಅಪ್ಲಿಕೇಬಲ್ ನೋಡಿ ಆರ್ ಆರ್ ಬಿಲ್ ಮೇಲೆ ಕನ್ಸೆಪ್ಷನ್ ಆಗಿದ್ದ ಡಾಟಾ ನಮ್ಮ ಹತ್ರ ಇದೆ ಆ ಆರ್ ಆರ್ ಬಿಲ್ ಮೇಲೆ ನಾವೇ ಅದನ್ನು ಹನ್ನೆರಡು ಇನ್ಸ್ ಇದರಲ್ಲಿ ಎಷ್ಟಾಗಿದೆ ಅಂದರೆ ನಾವೇ ಲೆಕ್ಕ ಹಾಕ್ತೀವಿ ನಾವೇ ಲೆಕ್ಕ ಹಾಕ್ಬಿಟ್ಟು ಬಿಲ್ಲು ಕೊಡುವಾಗ ನಿಮಗೆ ಕೊಡ್ತೀವಿ ಆ ಅಷ್ಟು ಮಾತ್ರ ನಿಮಗೆ ಸೀರೋ ಬಿಲ್ ಕೊಡ್ತೀವಿ ಅದಕ್ಕಿಂತ ಹೆಚ್ಚಿಗೆ ಇರೋದಕ್ಕೆ ಮಾತ್ರ ನಿಮಗೆ ಬಿಲ್ ಕೊಡ್ತೀವಿ ಡಾಟಾ ಎಲ್ಲ ನಮ್ಮ ಹತ್ರ ಇದೆ ಅದಕ್ಕೆ ಆರಾರು ಮೀಟರ್ ಮೇಲೆ ಮಾಡ್ತಾ